ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ದಯವಿಟ್ಟು ಈ ಎರಡು ನಿಮಿಷದ ಸಂಚಿಕೆಯನ್ನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಯಾಕಂದ್ರೆ ಬಹಳ ಅದ್ಭುತವಾದ ಸಂಚಿಕೆ ನಮಗೆಲ್ಲರಿಗೂ ಸ್ಫೂರ್ತಿ ತುಂಬುವಂತ ಸಂಚಿಕೆ ದಯವಿಟ್ಟು ಕೊನೆಯವರಿಗೂ ನೋಡಿ ದೈತ್ಯ ವೇಷಗಳನ್ನ ಧರಿಸುವ ಮೂಲಕ ಐವತ್ತ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನ ಸಂಗ್ರಹಿಸಿ ಅಸಹಾಯಕ ಮಕ್ಕಳ ಚಿಕಿತ್ಸೆಗಾಗಿ ಭರಿಸಿರುವ ಸಮಾಜ ಸೇವಕ ರವಿ ಕಟಪಾಡಿ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಗಳಿಸಿದ ಬಹುಮಾನ ಮೊತ್ತವನ್ನು ಕೂಡ ಸಮಾಜ ಸೇವೆಗೆ ಮೀಸಲಿಟ್ಟಿದ್ದಾರೆ ಶುಕ್ರವಾರ ರಾತ್ರಿ ಪ್ರಸಾರವಾದ ಮಹಾನ್ ತಾರೆ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಕೌನ್ ಬನೇಗ ಕರೋಡ್ಪತಿ ಪತಿ ಕರ್ಮವೀರ್ ಸ್ಪೆಷಲ್ ಎಪಿಸೋಡ್ ನಲ್ಲಿ ರವಿ ಕಟಪಾಡಿ ಹಾಗೂ ಅಂಬಾ ಬೇಹನ್ ಜಂಟಿಯಾಗಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತವನ್ನ ವಿಜೇತರಾಗಿದ್ದಾರೆ ಹಿಂದಿ ಖಾಸಗಿ ವಾಹಿನಿಯ ಈ ಜನಪ್ರಿಯ ಕಾರ್ಯಕ್ರಮದಲ್ಲಿ ಆರಂಭಿಕ ಏಳು ಪ್ರಶ್ನೆಗಳಿಗೆ ರವಿ ಕಟಪಾಡಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಅಂಬಾ ಉತ್ತರಿಸಿದ್ರು ಹಿರಿಯ ನಟ ಅನುಪಮ್ ಖೇರ್ ಜೊತೆಗೂಡಿ ಸಹಕರಿಸಿದ್ರು ರವಿ ಕಟಪಾಡಿ ಅವರು ಕಳೆದ ಆರು ವರ್ಷಗಳಿಂದ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ವಿಭಿನ್ನ ದೈತ್ಯ ವೇಷಗಳ ಮೂಲಕ ಜನರನ್ನು ರಂಜಿಸಿ ನೆರವು ನಿಧಿ ಸಂಗ್ರಹಿಸಿ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಿದ್ದರು ರವಿಯವರ ಮಾನವೀಯ ಸೇವಾ ಕಾರ್ಯ ಗುರುತಿಸಿ ವಾಹಿನಿ ಈ ಅವಕಾಶ ನೀಡಿದೆ ಬಹುಶಃ ಈ ರವಿ ಕಡಪಾಡಿ ಅಂದ್ರೆ ಬಹಳಷ್ಟು ಜನರಿಗೆ ಪರಿಚಯ ಇದೆ ಯಾಕಂದ್ರೆ ಈ ಈ ಹಬ್ಬದ ಸಂದರ್ಭದಲ್ಲಿ ಆ ವೇಷವನ್ನ ಹಾಕಿ ಅದರಲ್ಲಿ ಬರುವಂತ ಹಣವನ್ನ ಸಂಗ್ರಹಿಸಿ ಬಡ ಮಕ್ಕಳಿಗೆ ಇವರು ಕೊಡ್ತಾ ಇದ್ರು ಬಹಳ ಅದ್ಭುತವಾದಂತಹ ಮಹಾನ್ ಕಾರ್ಯ ಬಂಧುಗಳೇ ಯಾಕಂದ್ರೆ ನಾನು ಅದಕ್ಕೆ ಹೇಳಿದ್ದು ಈಗಿನ ಕಾಲದಲ್ಲಿ ಇರೋ ಹಣ ಇನ್ನೊಬ್ಬರ ಹಣವನ್ನ ಇಲ್ಲ ಇನ್ನೊಬ್ಬರ ಏಳಿಗೆಯಲ್ಲಿ ಕಿತ್ತು ತಿನ್ನುವಂತ ಪ್ರಪಂಚ ಇದು ಆದ್ರೆ ತಾನು ಸಂಗ್ರಹಿಸಿದ ಲಕ್ಷ ಲಕ್ಷ ರೂಪಾಯಿಗಳನ್ನ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಿದ್ದರು ಬಹಳ ಅದ್ಭುತವಾದಂತಹ ವ್ಯಕ್ತಿ ಇವರು ಕೌನ್ ಬನೇಗ ಕರುಡ್ಪತಿ ಶೋ ನಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೇಳಿದ ಪ್ರಶ್ನೆ ಹೀಗಿತ್ತು ನೀವು ಕಟ್ಟಡ ನಿರ್ಮಾಣದ ದಿನಗೂಲಿ ಕೆಲಸ ಮಾಡುತ್ತಿರುವಾಗ ಇಷ್ಟೆಲ್ಲ ನೆರವು ನೀಡಲು ಹೇಗೆ ಸಾಧ್ಯ ಎಂದಾಗ ಅದಕ್ಕೆ ರವಿ ಕಟ್ಪಾಡಿ ಅವರ ಅದ್ಭುತವಾದ ಉತ್ತರ ಕೇಳಿ ನಾನು ಅಮೀರ್ ನನ್ನ ದೇಹದ ಎಲ್ಲ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಿವಿ ಆದ ಕಾರಣ ನಾನು ನಿಜಕ್ಕೂ ಅಮೀರ್ ನನಗೇನು ಬಂಗಲೆ ಕಾರುಗಳು ಬೇಕಿಲ್ಲ ಕೈಕಾಲು ಗಟ್ಟಿಯಾಗಿರೋ ತನಕ ದುಡಿದು ಇನ್ನೊಬ್ಬರಿಗೆ ನೆರವು ನೀಡಬೇಕೆಂಬುದೇ ನನ್ನ ಬದುಕಿನ ಗುರಿ ಬಹಳ ಅದ್ಭುತವಾದಂತ ಮಾತು ಸ್ನೇಹಿತರೆ ಬಹುಶಃ ಇವತ್ತು ನನ್ನ ಹೆಮ್ಮೆಯ ಸಾಧಕರು ಸಂಚಿಕೆಯ ಮಹಾನ್ ಸಾಧಕರು ರವಿ ಕಟ್ಪಾಡಿ ಅವರು ಬಹುಶಃ ನಾನು ಎಲ್ಲಾ ರೀತಿಯ ಸಾಧಕರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಕಾಲದಲ್ಲಿ ಬಹುಶಃ ಫೇಮಸ್ ಆಗಿರೋ ವ್ಯಕ್ತಿಗಳನ್ನ ಮಾತ್ರ ನಾನು ನಮ್ಮ ಹೆಮ್ಮೆಯ ಸಾಧಕರನ್ನಲ್ಲ ಈ ರೀತಿ ಎಲ್ಲಾ ರೀತಿಯ ಸಾಧಕರನ್ನ ಪರಿಚಯಿಸುವಂತ ಮಹಾನ್ ಕಾರ್ಯಕ್ಕೂ ನಾನು ಮುಂದಾಗಿದ್ದೇನೆ ತಮ್ಮೆಲ್ಲರ ಪ್ರೀತಿ ಹೀಗಿರಲಿ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಇನ್ನೊರು ಸಾಧಕನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಗ್ನಗ್ತಾಯಿರಿ ಇರಿ ಖುಷಿ ಆಗಿರಿ ದೇವ್ರು ನಿಮ್ಗೊಳ್ಳೇದ್ ಮಾಡಲಿ